ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಟಿ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಏನು ದೂರದರ್ಶನ ಮಾಡಿದ್ರೆ ಗೊತ್ತಿಲ್ಲ, ಈ ವರ್ಷದ ವಿದ್ಯಾರ್ಥಿಗಳು ಅವರಿಗೆ ಇವತ್ತು ದೊಡ್ಡ ಶಾಕಿಂಗ್ ಸುದ್ದಿ ಬರ್ತದೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದನ ಲೈಕ್ನ ಮಾಡಬೇಕು. ಇಲ್ಲಿ ನೋಡೋದಾದರೆ ಬಿ ತರಗತಿ ಕೂಡ ಈ ವರ್ಷ ಕೂಡ ವಿಳಂಬ ಆಗಿರ್ತದೆ. ಸಿ ಇ ಟಿ ಬರೆದ್ರೂ ಕೂಡ ನೀವು 5 ತಿಂಗಳು ಕೂಡ ಕಾಯಬೇಕಾಗುತ್ತೆ. ಇನ್ನೂ ಕೂಡ ಅನುಮತಿ ಕೂಡ ಕೊಟ್ಟಿಲ್ಲ. 208 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮೊದಲ ವರ್ಷದ ವಿದ್ಯಾರ್ಥಿಗಳಿಗೆ 75,000 ಮಂದಿ ಇದ್ದಾರೆ. ಇಷ್ಟು ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅನುಮತಿ ಕೊಟ್ಟಿದೆ. ಪರೀಕ್ಷೆ ನಡೆಸಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಅನುಮೋದನೆ ಇಲ್ಲದೆ ಪರೀಕ್ಷೆ ನಡೆಸಿದರೆ ಅದೊಂದು ಕಾನೂನು ಬಾಹಿರ ವಿಷಯ ಆಗುತ್ತದೆ ಅಂತ ಹೇಳಿದ್ದಾರೆ. ಈ ಬಾರಿ ಸಿ ಇ ಟಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳ ಪ್ರವೇಶಾತಿಗೆ 5 ತಿಂಗಳು ಕಾಯಬೇಕಾದ ಸ್ಥಿತಿ ಇರುತ್ತೆ. 5 ತಿಂಗಳು ಯಾಕೆ ಕಾಯಬೇಕು ಅಂತ ಕೇಳಿದ್ರೆ, ಕಳೆದ ವರ್ಷ ನಿಮಗೆ ಗೊತ್ತಿರೋ ಹಾಗೆ ಕೋರ್ಟ್ಗೆ ಹೋಗಿ ಡಿಲೇ ಆಗದ ಕಾರಣ ಇನ್ನೂ ಕೂಡ ಅವರಿಗೆ ಸೆಮ್ ಮುಗ್ದಿಲ್ಲ. ಸೆಮ್ ಮುಗಿಯೋದು ಡಿಸೆಂಬರ್ದ್ರಾಗ ಹೋಗ್ಬೋದು, ಜನವರಿ ಕೂಡ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಿ ಇ ಟಿ ವಿಚಾರದಲ್ಲಿ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಸರ್ಕಾರ ಕೈಗೊಂಡ ಗೊಂದಲದ ನಿರ್ಧಾರಗಳಿಂದ ಮೊದಲನೇ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳು December 2 ಬಳಿಕವೇ ಆರಂಭವಾದವು. ಪರಿಣಾಮ ಮೊದಲ ಸೆಮಿಸ್ಟರ್ ತರಗತಿ ಕೂಡ ಮುಗಿದಿದ್ದರು, ಪರೀಕ್ಷೆಗಳು ಇನ್ನೂ ನಡೆದಿಲ್ಲ. ಪರೀಕ್ಷೆಗಾಗಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಅಂದರೆ ಈಗಿರೋ ಫಸ್ಟ್ ಇಯರ್ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ಸಿ ಇ ಟಿ ಮೇಲೆ ವಿದ್ಯಾರ್ಥಿಗಳು ಇನ್ನೂ ಕೂಡ ಫಸ್ಟ್ ಸೆಮ್ಮೆ ಕೂಡ ಎಕ್ಸಾಮ್ ಬರೋದಿಲ್ಲ. ಈಗ ಡೇಟ್ ಕೂಡ ಮುಗಿದೋಯ್ತು, ಈಗ ಎಕ್ಸಾಮ್ ಬರೀಬೇಕಾಗುತ್ತೆ. ಇದಾದ ಬಳಿಕ ಎಕ್ಸಾಮ್ ಮುಗಿದ ನಂತರ ಅವರಿಗೆ ಮತ್ತೆ 2ನೇ ಸೆಮಿಸ್ಟರ್ ಕೂಡ ಶುರುವಾಗುತ್ತೆ. ಈ ರೀತಿ ತೊಂದರೆ ಆಗ್ತಾಯಿದೆ. ಪರೀಕ್ಷೆ ನಡೆಸಲು 9ನೇ ಕೋರಿ PTU ಇಲಾಖೆಗೆ ಮನವಿ ಮಾಡಿತ್ತು. ಅದರಲ್ಲಿಂದ ಪೂರಕ ಸ್ಪಂದನೆ ಸಿಕ್ಕಿಲ್ಲ. ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜ್ ಅವರು ಮೊದಲ ಸೆಮಿಸ್ಟರ್ ಪರೀಕ್ಷೆ ಮುಗಿದ ಬಳಿಕ 4 ತಿಂಗಳನ್ನು ತರಗತಿಗಳು ಸಾಗಬೇಕು. ಬಳಿಕ 2ನೇ ಸೆಮಿಸ್ಟರ್ ನಂತರ ನಿಮಗೆ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕಾಲೇಜಿಗೆ ಪ್ರವೇಶ ಮಾಡಬೇಕಾಗುತ್ತೆ. ಈ ಎಲ್ಲ ಕಾರಣದಿಂದ ಸಿ ಇ ಟಿಗೆ ಲಾಂಗ್ ಗ್ಯಾಪ್, 5 ತಿಂಗಳು ಬರೋಬ್ಬರಿ ಸಿ ಇ ಟಿನ ಎಳೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಹೈ ಅಲರ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.